ಕಂದಾಯ ಇಲಾಖೆ ಸಿಬ್ಬಂದಿಯನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವಾಚ್ಯವಾಗಿ ನಿಂದಿಸಿರುವ ಘಟನೆ ನಡೆದಿದೆ. ತಹಸೀಲ್ದಾರ್ ಸಮ್ಮುಖದಲ್ಲೇ ಕಂದಾಯ ಇಲಾಖೆ ಸಿಬ್ಬಂದಿಯನ್ನು ನಿಂದಿಸಿದ ಶಾಸಕ ರಮೇಶ್ ಕುಮಾರ್ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಇತ್ತೀಚೆಗೆ ಚಿಂತಾಮಣಿ ಬಳಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇದೇ ರೀತಿ ವಾಗ್ದಾಳಿ ನಡೆಸಿದ್ದ ಶಾಸಕ ರಮೇಶ್ ಕುಮಾರ್ ಈಗ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಡಿಸಿಸಿ ಬ್ಯಾಂಕ್ ಸಾಲ ವಿತರಣೆ ಸಲುವಾಗಿ ಚರ್ಚಿಸಲು ನಡೆದ ಸಹಕಾರ ಸಂಘಗಳ ಕಾರ್ಯದರ್ಶಿಗಳ ಸಭೆಯಲ್ಲಿ ರಮೇಶ್ ಕುಮಾರ್ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ರೈತರಿಗೆ ಡಿಸಿಸಿ ಬ್ಯಾಂಕ್ ವಿತರಿಸುವ ಸಾಲಕ್ಕೆ ದಾಖಲೆ ಕೊಡಲು ಕಂದಾಯ ಇಲಾಖೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಂದಾಯ ಇಲಾಖೆ ನೌಕರರ ನಡವಳಿಕೆಯಿಂದ ರೈತರ ಪರದಾಟಕ್ಕೆ ಕೋಪ ವ್ಯಕ್ತಪಡಿಸಿರುವ ಅವರು, ಸರ್ಕಾರಿ ನೌಕರರು ಮನುಷ್ಯತ್ವ ಕಳೆದುಕೊಂಡಿದ್ದಾರೆ, ಕೆಲಸ ಮಾಡದ ನೌಕರರನ್ನು ಬಾರಿಸಲು ಶುರು ಮಾಡ್ತೀನಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಅವರ ನೌಕರರ ಸಂಘ ಬಂದು ಪ್ರತಿಭಟನೆ ಮಾಡಲಿ ನೋಡ್ತೀನಿ, ರೈತರನ್ನು ಕರೆದುಕೊಂಡು ಬಂದು ಸುಡಿಸಿ ಬಿಡ್ತೀನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇವ್ರ ನೆರವಿಗೆ ಬರಬೇಕಾದ್ರೆ ತೊಂದರೆಗಳ ಅವ್ರಿಗೆ ಹೇಳಿ ಕ್ಲಿಯರ್ ಆಗಿ ಉದ್ದೇಶ ಇದು, ಎಲ್ಲ ಆರ್ ಟಿ ಸಿ ಗಳು ರೆಡಿ ಮಾಡ್ಕೊಂಡು ಬಸ್ ಕೊಟೇಶನ್ಸ್ ಮಂಜು ಆರ್ ಟಿ ಸಿ ಹೇಳಿ ಆರ್ ಟಿ ಸಿ ಶ್ರೀನಿವಾಸ್ ಏನಾಗುತ್ತೆ, ನಾನು ನಿಮ್ಮ ಮೇಲೆ ಗೌರವ, ನೀವು ನನ್ನ ಮೇಲೆ ಗೌರವ ಇಟ್ಕೊಳ್ಳೋದು, ನಾವು ಜೆಂಟಲ್ಮನ್ ಗಳಾಗಿರ್ಬೇಕು ಅಂತ ಒತ್ತಿಸಿದ್ರೆ ನಾವಿಬ್ರು ಜೆಂಟಲ್ಮನ್ ಗಳ ನಮ್ಮ ನಂಬರ್ ಬಡವರು ಸತ್ತವರು ಬಹಳ ರಿಜನ್ ಇವರೆಲ್ಲ ಮನುಷ್ಯತ್ವ ಕಳ್ಕೊಂಡ್ಬಿಡ್ತಾರ್ರಿ. ಇಲ್ಲೇ ಬಂದ್ರೆ ಡಾಕ್ಯುಮೆಂಟ್ಗಳು ಎತ್ತಿಡೋದು, ರಜಾ ಕೇಸ್ ವರ್ಕರ್ ಇಡೋದು, ಆ ಕಡೆಗೆ ಹೋಗ್ಬಿಡೋದು, ಮೂರು ತಿಂಗಳು ಜಾಸ್ತಿ ವರ್ಷ ಅರ್ಥ ಬಂದ್ಬಿಟ್ಟಿದೆ ಸರ್. ಈಗ ನೀವು ಮಾಡಿದ್ರಿ ಅಂತಲ್ಲ ನಾ ಹೇಳೋದು, ಹಾಗೋಗಿರಿ ಈಗ ನಾವು ಎಚ್ಚೆತ್ಕೊಳ್ತಾ ಇದ್ದೀವಿ ಸರ್. ಅದಕ್ಕೆ ಜಗನ್ನಾಟನ ಬಾರಿಸ್ತಾ ಹೋಗ್ತೇನೆ. ಪ್ರೊಟೆಸ್ಟ್ ಮಾಡಲಿ ಅವರೆಲ್ಲ ಬಂದವ್ರು ಸಂಘ ಕಟ್ಕೊಂಡು ರೈತನ ಕರ್ಕೊಂಡ್ಬಂದು ನನ್ನ ಮಕ್ಕಳಿಗೆಲ್ಲ ಸೀಮೆಣ್ಣ ಚುಡಿಸ್ಬಿಡ್ತೇನೆ, ಅಷ್ಟು ಹೊಟ್ಟೆ ಉರಿತಾ ಇದೆ ನನಗೆ. ದೇರ್ ಇಸ್ ಎ ಲಿಮಿಟ್ ಟು ಟಾಲರೇಟ್ ಎವ್ರಿಥಿಂಗ್. ಆಗಲಿ ಸಂಘರ್ಷ ಆಗಲಿ, ರಾಜ್ಯದಲ್ಲಿ ಒಂದು ಹೊಸ ಚಾಪ್ಟರ್ ಪ್ರಾರಂಭ ಆಗಲಿ, ಜನ ಎಲ್ಲ ವಾಚ್ ಮಾಡ್ಕೊಂಡು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ನಾನು ಜನವಿರೋದು ಆಗಿದ್ರೆ ನಮ್ಮ ಮಾಡೋ ಯೋಚನೆ ಜನರಿಗೆ ತೊಂದರೆ ಆಗಿದ್ರೆ ಜನ ತೀರ್ಮಾನ ಮಾಡ್ತಾರೆ. ಇವ್ರಿಗೆ ಸಂಬಳನೂ ಬೇಕು, ಬಂದೋಬಸ್ತು ಬೇಕು, ಅನುಕೂಲ ಬೇಕು, ರೈತರ ಕಷ್ಟ ಮಾತ್ರ ವಿಚಾರಿಸೋಂಗಿಲ್ಲ. ಅಡ್ಡಗಲ್ಲಾಯ್ತು, ಅಡ್ಡಗಲ್ಲು ಧನ್ಯವಾದಪ್ಪ. ಮೂರೇ ದಯಮಾಡಿ ನೀವು ಕೆಲಸ ಮಾಡ್ತೀವಿ. ಸೋಮವಾರ ದಿವಸ ಬೆಳಿಗ್ಗೆ ಅಜಗಲ್ದು ಎಲ್ಲ ಮೂರು ಪಟ್ಟಿ ಕ್ರಮಿಸ್ಕೊಡ್ತೀವಿ. ಮೂರು ಎಪ್ಪನ್ನು ತಮ್ಗೆ ಇಟ್ಕೊಡ್ತಾರೆ ಸರ್. ಗುರು ಕಷ್ಟ ನೀವು ತರೋದೇ ದೊಡ್ಡ ಕಷ್ಟ. ಇವೆಲ್ಲ ಒಂದು ಸರ್ವಿಸ್ ಏ ನಮ್ಮ ಆಫೀಸಲ್ಲಿ ಬಿಸಿ ಇದ್ದೀವ್ರಿ, ಅದಿದೆ ಇದಿದೆ. ಬೆಳಗಿನ ಸಾಯಂಕಾಲ ಅವ್ನು ಕೊಡೋದಿಲ್ಲ, ಅವ್ನು ಇ ಸಿ ಕೊಡೋದಿಲ್ಲ, ಅವನ ಹತ್ರ ಮೂರ್ತಿ ಇವೆಲ್ಲ ಮಾಡ್ಕೊಂಡ್ಬಂದ್ರೆ ಅವನೇ ಅವನು ಬ್ಯಾಂಕ್ ಅವ್ನು ಬರ್ತಾರೆ, ನಮ್ಮ ಹತ್ರ ಬಾಕಿ ಇದ್ದಾನೆ ಕೊಡಬೇಡಿ ಅಂತ ಹೇಳಿ ಸತ್ಯ ಹೋಗ್ತಾರೆ. ಸಾಲ ತಗೊಳ್ಳೋ ನಾವು ಕೊಡೋದೊಂದು 1 ಲಕ್ಷ ಆದರೆ ಇವೆಲ್ಲ ಅಜಮತ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವ್ರ ಕೈಗೆ 20-30 ಸಾವಿರ. ನನಗೆ ಆ ಯೋಜನೆ ಹೋಗ್ಬೇಕು. 1 ಲಕ್ಷ ಕೊಡ್ತೀನಿ ಅಂದರೆ ನಿರಾಯಾಸವಾಗಿ ಒಂದು ಬೆವರು ಹನಿ ಅವ್ನ ಶರೀರದ ಮೇಲೆ ಬರದೆ ಅವ್ನ ಬಾಗಿಲಿಗೆ 1 ಲಕ್ಷ ರೂಪಾಯಿ ಸೇರೋ ದಿವಸ ನಾವು ನೋಡಬೇಕು. ಯಾರು ಮಾಡಲಿಲ್ಲ ನಾವು ಮಾಡಿ ತೋರಿಸ್ಬೇಕಾಗುತ್ತೆ. ಡಿ ಸಿ ಸಿ ಬ್ಯಾಂಕಿನ ಹಣ ಅಂದರೆ ಜನ ಕಣ್ಣಿಗೆ ಹೊತ್ಕೊಂಡು ಗೌರವವಾಗಿ ತಗೊಂಡೋಗ್ಬೇಕು, ಕಣ್ಣಿಗೆ ಹೊತ್ಕೊಂಡು ವಾಪಸ್ ಬಂದು ನನ್ನ ಬ್ಯಾಂಕ್ ಕಟ್ಬೇಕು. ನನಗೆ ಮೇನ್ ಬ್ಯಾಂಕ್ಗಳು ಯಾವುದಿಲ್ಲ, ಕಾಮರ್ಷಿಯಲ್ ಬ್ಯಾಂಕ್ಸ್ ಅವ್ರಿಗೆಲ್ಲ ಬೀಗ ಹಾಕ್ಬೇಕು. ದಟ್ ಈಸ್ ಮೈ ಡಿಸೈರ್. ಸು ರಕ್ತ ಕುಡಿದ್ಬಿಡ್ದ ನಮ್ಮ ಜನರದ್ದು ಈ ಬ್ಯಾಂಕ್.